ರೈತ ಸಂಜೀವಿನಿ ಅಪಘಾತ ಪರಿಹಾರ ವಿಮೆ ಯೋಜನೆಯಲ್ಲಿನ ನಿಯಮಾವಳಿಯ ಕಾರಣದಿಂದಾಗಿ ಕೆಲವೊಂದು ಫಲಾನುಭವಿಗಳಿಗೆ ತೊಂದರೆಯಾಗುತ್ತಿದ್ದು ಈ ನಿಯಮವನ್ನು ಸರಳೀಕರಣಗೊಳಿಸಬೇಕು ಹಾಗೂ ಭಾಗಶಃ ಹಾನಿಗೆ ಎಪಿಎಂಸಿ ಸಮಿತಿಯೇ ಪರಿಹಾರ ನೀಡಲು ಅವಕಾಶ ಒದಗಿಸಬೇಕು ಎಂದು ಎಪಿಎಂಸಿ ಸದಸ್ಯರು ಆಗ್ರಹಿಸಿದರು. ಪುತ್ತೂರು ಎಪಿಎಂಸಿ ಸಾಮಾನ್ಯ ಸಭೆಯ ಅಧ್ಯಕ್ಷ ದಿನೇಶ್ ಮೇದು ಅವರ ಅಧ್ಯಕ್ಷತೆಯಲ್ಲಿ ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸದಸ್ಯೆ ಪುಲಸ್ಯ ರೈ ಮತ್ತಿತರರು ರೈತ ಸಂಜೀವಿನಿ ವಿಮಾ ಯೋಜನೆಯ ಸರಳೀಕರಣದ ಬಗ್ಗೆ ಈ ಹಿಂದಿನ ಸಭೆಯಲ್ಲಿಯೂ ಪ್ರಸ್ತಾಪಿಸಲಾಗಿತ್ತು. ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ರೈತರು ಯೋಜನೆಯ ಪ್ರಯೋಜನವನ್ನು ಪಡೆಯಲು ಕಠಿಣ ನಿಯಮಾವಳಿಯಿಂದಾಗಿ ತೊಂದರೆಯಾಗುತ್ತಿದೆ. ಈ ಯೋಜನೆಯಡಿ ಭಾಗಶಃ ಹಾನಿಯಾಗಿರುವ ರೈತರಿಗೆ ಕನಿಷ್ಠ 10,000 ರೂಪಾಯಿ ಪಾವತಿಸುವ ಅಧಿಕಾರವನ್ನು ಎಪಿಎಂಸಿ ಸಮಿತಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಸ್ಪಷ್ಟನೆ ನೀಡಿದ ಎಪಿಎಂಸಿ ಕಾರ್ಯದರ್ಶಿ ರಾಮಚಂದ್ರ ಅವರು ಸಮಿತಿ ಸಭೆಯ ಈ ಹಿಂದಿನ ತೀರ್ಮಾನದಂತೆ ಈಗಾಗಲೇ ಸಕ್ಷಮ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದ್ದು ಕಠಿಣ ನಿಯಮಾವಳಿಯಿಂದ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಲಾಗಿದೆ. ನಿಯಮದಲ್ಲಿ ಸರಳೀಕರಣ ಮತ್ತು ವಿನಾಯಿತಿ ನೀಡಲು ಪ್ರಸ್ತಾವನೆಯಲ್ಲಿ ವಿನಂತಿಸಲಾಗಿದೆ. ರೈತ ಸಂಜೀವಿನಿ ವಿಮಾ ಯೋಜನೆಯ ಪರಿಹಾರಧನ ಪಡೆಯಲು 15-60 ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಈ ನಿಯಮವನ್ನು ಈ ಹಿಂದೆ ಇದ್ದಂತೆ 80 ವರ್ಷಕ್ಕೆ ನಿಗದಿಪಡಿಸುವುದು ಅಪಘಾತದಲ್ಲಿ ಶೇಕಡ 70 ಹಾಗೂ ಅದಕ್ಕೂ ಹೆಚ್ಚಿನ ಶಾಶ್ವತ ಅಂಗವಿಕಲತೆ ಉಂಟಾದ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗೆ ನೀಡಬೇಕಾಗಿರುವ ಅಂಗವಿಕಲತೆಯ ಪ್ರಮಾಣದ ಪತ್ರದ ಬದಲಿಗೆ ಈ ಹಿಂದೆ ಇದ್ದಂತೆ ತಾಲೂಕು ಆರೋಗ್ಯಾಧಿಕಾರಿಗಳು ನೀಡುವ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು. ಶಾಶ್ವತ ಅಂಗವಿಕಲತೆಯ ಜೊತೆಗೆ ತಾತ್ಕಾಲಿಕ ಅಂಗವಿಕಲತೆಗೂ ಸೂಕ್ತ ಪರಿಹಾರಧನ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ಸಭೆಯಲ್ಲಿ ಒತ್ತಾಯಿಸಲಾಯಿತು. ಪುತ್ತೂರು ಎಪಿಎಂಸಿಗೆ 15 ಹುದ್ದೆಗಳು ಮಂಜೂರಾಗಿದ್ದು ಈ ಪೈಕಿ 3 ಹುದ್ದೆಗಳು ಭರ್ತಿಯಾಗಿದೆ. ಉಳಿದ 12 ಹುದ್ದೆಗಳು ಖಾಲಿಯಾಗಿದೆ. ಇದರಿಂದಾಗಿ ಕಚೇರಿ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗುತ್ತಿದೆ. ಈ ಹುದ್ದೆಗಳನ್ನು ತಕ್ಷಣವೇ ಭರ್ತಿಗೊಳಿಸುವ ಬಗ್ಗೆ ಸಕ್ಷಮ ಪ್ರಾಧಿಕಾರವನ್ನು ಕೇಳಿಕೊಳ್ಳುವುದೆಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಸಭೆಯಲ್ಲಿ ಎಪಿಎಂಸಿ ಪ್ರಭಾರ ಕಾರ್ಯದರ್ಶಿ ರಾಮಚಂದ್ರ ಕಲಾಪ ನಿರ್ವಹಿಸಿದರು. ಎಪಿಎಂಸಿ ಉಪಾಧ್ಯಕ್ಷ ಮಂಜುನಾಥ್ ಎನ್ಎಸ್, ಸದಸ್ಯರಾದ ಬುಡಿಯಾರು ರಾಧಾಕೃಷ್ಣರೈ, ಬಾಲಕೃಷ್ಣ ಬಾಣಚಾಲು, ಎ ಕುಶಾಲಪ್ಪ ಗೌಡ, ಮೇದಪ್ಪ ಗೌಡ ಮೊದಲಾದವರು ಪಾಲ್ಗೊಂಡಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.